ಎಲ್ಲರಿಗೂ ನಿಮ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತೊಂದು ಆಲೂ ಪೂರಿ ತೋರ್ಸೋಣ ಅಂತ. ಅದಕ್ಕೆ ಬೇಕಾದ ಸಾಮಗ್ರಿಗಳು ಎಣ್ಣೆ ತಗೊಂಡಿದ್ದೀನಿ. ಇದು ಆಲೂಗಡ್ಡೆ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರವೆ, ಇದು ಗೋಧಿ ಹಿಟ್ಟು, ಸ್ವಲ್ಪ ಕ್ಯಾರೆಟು, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಇಷ್ಟೇ ಜೀರಿಗೆ, ಇದು ಚಾಟ್ ಮಸಾಲ, ಇದು ಬಂದ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್, ಅದೇ ಒಣ ಮೆಣಸಿನ್ಕಾಯಿ. ನಾವು ಮಿಕ್ಸಿಗೆ ಹಾಕಿದ್ರೆ ಈ ಥರ ತರಿ ತರಿಯಾಗಿ ಬರುತ್ತೆ. ಇದು ಉಪ್ಪು. ಬನ್ನಿ ಪ್ರಿಪ್ರೇಷನ್ಗೆ ಹೋಗೋಣ. ನೋಡಿ, ಈ ಕಪ್ಪಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. ನೀವು ಮೀಡಿಯಂ ರವೆ ಆದರೂ ತೊಗೊಬೋದು, ಇಲ್ಲಾಂದರೆ ಚಿರೋಟಿ ರವೆ ಆದರೂ ತೊಗೊಬೋದು. ಇದು ನೋಡಿ ಬಿಸಿಯಾಗಿದೆ ನೀರು, ಇದನ್ನ ಸ್ವಲ್ಪ ತಾಕಿ ನೆನೆಸಿಡ್ಬೇಕು. ನಾವು ಒಂದು 10 ನಿಮಿಷ ನೆನೆಸಿಡೋಣ. ಇದು ಈ ಥರ ಕಲಸಿ ಇಟ್ಕೊಂಬಿಡೋಣ. ಇನ್ನು ಸ್ವಲ್ಪ ಬೇಕಾಗುತ್ತೆ ನೀರು. ಅಷ್ಟೇ, ಇದು ಸ್ವಲ್ಪ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಆಮೇಲೆ ಬೇಕಾ ಸ್ವಲ್ಪ ನೆಂದ ಮೇಲೆ ನಾವು ಒಂದು 10 ನಿಮಿಷ ರೆಸ್ಟ್ ಕೊಡೋಣ. ಇದು ನೋಡಿ, 10 ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ, ಗಟ್ಟಿಯಾಗಿ ಎಲ್ಲ ಸಾಫ್ಟಾಗಿ ಆಗಿದೆ. ಇವಾಗ ಈ ಆಲೂಗಡ್ಡೆ ಫುಲ್ಲು, ಪೊಟ್ಯಾಟೊ ಫುಲ್ ಸ್ಮ್ಯಾಶ್ ಮಾಡಿರೋದು 1/2 ಕಪ್ ಹಾಕ್ಕೊತಾ ಇದ್ದೀನಿ ಈ ಥರ. ಇದು ಬಂದು ಕ್ಯಾರೆಟ್ ಸಣ್ಣ ತುರಿದ ಇದು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ನೀವು ಬೇಕಂದ್ರೆ ತುರ್ದು ಹಾಕ್ಕೊಬೋದು, ಯಾಕಂದರೆ ಪೂರಿಗೆ ಬೇಕಾದರೆ ನಾವು ಲಟ್ಸ್ಬೇಕಾದ್ರೆ ಸ್ವಲ್ಪ ಇದಾಗುತ್ತಂತ. ಇದು ಕೊತ್ತಂಬರಿ ಸೊಪ್ಪು, ಈ ಮೆಂತ್ಯ ಸೊಪ್ಪಾಗಲಿ ಪಾಲಕ್ಕಾಗಲಿ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ಇದು ಹಸಿಮೆಣ್ಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ, ಜೀರಿಗೆ, ಒಂದು ಚಾಟ್ ಮಸಾಲ. ಚಾಟ್ ಮಸಾಲ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತಂತ ನಾನು ಸ್ವಲ್ಪ ಒಂದು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಚಿಲ್ಲಿ ಫ್ಲೇಕ್ಸು, ಇದು ಸ್ವಲ್ಪ ಸ್ವಲ್ಪ ಉಪ್ಪು, ಸ್ವಲ್ಪ ಕಲಸ್ಕೊತೀನಿ. ಮತ್ತೆ ನಾನು ಗೋಧಿ ಹಿಟ್ಟು ಹಾಕ್ಕೊಂಡು ಕಲಸ್ಕೊತೀನಿ. ಈ ಥರ ಕಲಸ್ಕೊಂಡ್ಮೇಲೆ ಅದು ಗೋಧಿ ಹಿಟ್ಟು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಕಲಸ್ಕೊಬೇಕಾಗುತ್ತೆ. ಈ ಪೂರಿಗೆ ನಮಗೆ ಚಪಾತಿ ಹದ ಯಾವ ಥರ ಬೇಕೋ ಆ ಥರ. ನೀರೇನೇ ಹಾಕೋಣದು ಬೇಡ, ಇದೇ ಸಾಕು. ಇನ್ನು ಬೇಕಾಗುತ್ತೆ ಇದಕ್ಕೆ, ಇನ್ನೂ ಸ್ವಲ್ಪ ಹಾಕೊತೀನಿ. ಇನ್ನು ನೋಡಿ, ಈ ಅದಕ್ಕಿದ್ರೆ ಸರಿ ಇರುತ್ತೆ. ಸ್ವಲ್ಪ ನಾನು ಎಣ್ಣೆ ಹಾಕ್ತೀನಿ, ಜಾಸ್ತಿ ಏನಿಲ್ಲ ನೋಡಿ, ಇಷ್ಟೇ ಇಷ್ಟು. ಲಟ್ಟಿಸ್ಕೊಂಡು ಪೂರಿ ಮಾಡ್ಕೊಳ್ಳೋದು ಅಷ್ಟು ಡೈರೆಕ್ಟಾಗಿ ಆಯ್ತಿದ್ದು. ನೋಡಿ, ಇಷ್ಟು ತಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ನಾನು, ಸ್ವಲ್ಪ ಮನೆಗೆ ಇಷ್ಟು, ಕೈಗೆ ಸ್ವಲ್ಪ ಇದು ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ತುಂಬ ತಿನ್ನಾಗೂ ಬೇಡ, ದಪ್ಪನೂ ಬೇಡ, ಮೀಡಿಯಮ್ಮಾಗಿ ಮಾಡ್ಕೊಬೇಕಿದು. ನೀವು ನೋಡೋಕೆ ಹಿಂಗಿದೆ ಅಂದರೆ ಇದು ನಿಪ್ಪಟ್ಟು ಥರ ಇದೆ, ಆಗಿದೆ ಇದು ಸಾಕು. ಎಣ್ಣೆ ಕಾದಿದೆ ನೋಡೋಣ, ಇನ್ನೂ ಸ್ವಲ್ಪ ಕಾಯಬೇಕು, ಸ್ವಲ್ಪ ಕಾಯಲಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆಮೇಲೆ ಹಾಕ್ಕೊಳ್ಳಿ. ಇದು ಇನ್ನೇನು ಚೆನ್ನಾಗಿ ಕಾದಿರಬೇಕು ಪೂರಿ ಯಾವಾಗೂ ಅಷ್ಟೇ. ಇದು ಅಷ್ಟೊಂದು ಉಬ್ಬಲ್ಲ, ಇದು ಅದೆಲ್ಲ ಸ್ಟಫ್ ಮಾಡಿರ್ತೀವಲ್ಲ ಅದಕ್ಕೆ ಒಂದೊಂದ್ಸತಿ ಬರುತ್ತೆ, ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ಮಾಡಿದ್ರೆ ಈ ಥರ ಬರುತ್ತೆ, ಇಲ್ಲಾಂದರೆ ಕರೆಕ್ಟಾಗಿ ಬರಲ್ಲ. ಅದು ನೋಡಿ ಈ ಥರ ಸ್ವಲ್ಪ ಇದು ಫ್ರೈ ಆಗಬೇಕು, ಇದು ಬೇಗ ಬೇಗ ಆಗೋಗುತ್ತೆ, ತುಂಬ ಈಸಿ. ನಿಮಗೇನೋ ಪೂರಿ ಇಷ್ಟ ಇಲ್ಲ ಅಂದರೆ ಚಪಾತಿ ಮಾಡ್ಕೊಬೋದು. ಇದು ಚಪಾತಿನೂ ಅಷ್ಟು ಚೆನ್ನಾಗಿರುತ್ತೆ. ನಾನು ಹಾಲು ಪೂರಿ ಅಂತ ಹೇಳಿದ್ದೀನಿ, ಅದಕ್ಕೆ ಈ ಥರ ತೋರಿಸ್ತಾ ಇರೋದು. ಇದು ಸ್ವಲ್ಪ ಇದಾಗಬೇಕು, ಇದು ನೋಡಿ ತೆಕ್ಕೊತಾ ಇದ್ದೀನಿ. ಇನ್ನೊಂದು ಹಾಕೊತೀನಿ ನಾನು, ಹಾಕ್ಕೊಂಡು ನಾನು ಡಿಶ್ ಔಟ್ ಮಾಡ್ಕೊತೀನಿ. ಇದೊಂದು ಮಾಡ್ಕೊಳ್ಳೋಣ, ಆಮೇಲೆ ನಾನು ಡಿಶ್ ಔಟ್ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ಇದು ತೋರಿಸೋಣ ಅಂತ ತೋರಿಸಿದ್ದು. ನೋಡಿ ಈ ಥರ ಬಂದಿದೆ ಪೂರಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಮಾಡ್ಕೊಂಡು ತಿಂದರೆ ನಿಮಗಂತೂ ಗೊತ್ತಾಗುತ್ತೆ. ಇದು ಒಂಥರ ಟೈಪ್ ಆಫ್ ಪೂರಿ, ಸಿಂಪಲ್ ಭಾಳ.
ಇದು ಬಂದು ನನ್ನ ಹಾಲು ಅದೇ ಬಾಂಬೆ ಚಟ್ನಿ ಇಲ್ಲಾಂದ್ರೆ ಹಾಲು ಸಾಕು ಅಂತ ಕರಿತೀವಲ್ಲ, ಇದು ವಿಡಿಯೋ ಮಾಡಿದ್ದೀನಿ ಸ್ವಲ್ಪದ ಮುಂಚೆ. ಇದಕ್ಕೂ ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನು, ಇದಕ್ಕೆ ಬೆಳೆನು ಇತ್ತು ಅದಕ್ಕೆ ನಾನು ಅದನ್ನು ತೋರಿಸಿರೋದು. ನೀವು ಈ ಥರ ಟ್ರೈ ಮಾಡಿ, ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಇಷ್ಟ ಆದ ಈ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೇಮಾ ಪ್ರಕಾಶ್ ಅವರಿಗೆ ನಮಸ್ಕಾರ.